ಬೇಗ 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 ಬೇಗ. ಸಿಎಂ, ವರಾಂಗ್ ಊಟ ನನ್ನ ಕೋತಿ ನೋಡಿದ್ಯಾ? ನೋಡು. ನನ್ ತಂಗಿನ ಕೋತಿ ಅಂತ ಹೇಳ್ತೀಯಾ? ನೀನೇ ದೊಡ್ಡ ಕೋತಿ ಅಂತ ಹೇಳಮ್ಮ ನೀನು. ಅಕ್ಕ, ನೀನ್ ಬಂದು ಬಾವನ್ ಪಕ್ಕ ಕೂತ್ಕೋ, ನಾನ್ ಬೆಡಿಸ್ತೀನಿ. ಅಯ್ಯೋ, ನನ್ನ ಆಗ್ನಿಗಿರೋ ಕಾಳಜಿ ನಿನಗಿಲ್ಲ. ಬಾ, ನೀನೇ ದೊಡ್ಡ. ಅಯ್ಯೋ, ನೀ ಕೂತ್ಕೊಳ್ಳಮ್ಮ, ಇವನೊಬ್ಬ ನಾ ಬಡಿಸ್ತೀನಿ ಸುಮ್ನೆ. ಅಕ್ಕ, ನಾನ್ ಬೆಡಿಸ್ತೀನಿ. ಅಕ್ಕ, ಇಬ್ರು ಬೇಡ, ನಾನ್ ಬಡಿಸ್ತೀನಿ. ಕೊಡು. ಅಯ್ಯೋ, ಮಣ್ಣ ತರ ತರ್ಲೆ ಬುದ್ಧಿನಾ? ನೀವೀಗ ಕಿತ್ತಾಡ್ತಾ ಇದ್ರೆ ನಾನೇ ಎದ್ದು ಬಡಿಸ್ಬೇಕಾಗ್ಬರುತ್ತೆ. ಮೊದ್ಲು ಆ ಕೆಲಸ ಮಾಡು, ಹೆಂಗ್ಸು ಬಡಿಸೋದು ಕೊನೆವರೆಗೂ ಇದ್ದೇ ಇರುತ್ತೆ. ಇವತ್ತೊಂದಿನ ನಿನ್ ಕೈಲಿ ಊಟ ಮಾಡೋಣ. ಸುಮ್ನೆ ಇರೋ, ಯಾರು ಬಡಿಸೋದು ಬೇಡ, ಎಲ್ರು ಅವ್ರವ್ರೆ ಬಡ್ಸ್ಕೊಂಡು ಊಟ ಮಾಡೋಣ. ಸೆಲ್ಫ್ ಸರ್ವಿಸ್, ವೆರಿ ಗುಡ್ ಐಡಿಯಾ. ಪಿಎಂ, ನಿನ್ ಜ್ಞಾಪಕ ಇದೆಯಾ, ನೀ ಇಬ್ರು ಊರು ಬಂದಿದ್ ಮೊದಲನೇ ದಿನ ನಾನು ಈ ಪ್ಯಾರಾಚೂಟು ಕ್ಯಾರಿಯರ್ ಅಲ್ಲಿ ಊಟ ತಗೊಂಡ್ ಕೊಟ್ಟವಲ್ಲ? ಹೇಗ್ ಮರೆಯೋಕಾಗುತ್ತೆ ರಮೇಶ್, ನೀವಿಬ್ರು ಎಷ್ಟು ಪ್ರೀತಿಯಿಂದ ನಮಗ್ ತುತ್ತು ಮಾಡಿ ತಿನ್ಸಿದ್ರಿ. ಅಕ್ಕ, ಇವತ್ತು ಹಾಗೆ ತಿನ್ನೋಣವಾ? ಹೌದು ಅದ್ಕೆ, ಹಾಗೆ ಮಾಡೋಣ. ನಾನ್ ರೆಡಿ. ಕಣ್ಣೀರು? ಇದು ಕಣ್ಣೀರಲ್ಲಕ್ಕ, ತಣ್ಣೀರು. ಅಕ್ಕರೆ ಪಡೆಯೋಕ್ ಮುಂಚೆ ಅಮ್ಮನ ಕಳ್ಕೊಂಡೆ, ಜವಾಬ್ದಾರಿ ಹೊರಬೇಕಾದ ಅಪ್ಪನ ದೂರ ಮಾಡ್ಕೊಂಡೆ. ಆದ್ರೆ ಅವರಿಬ್ರನ್ನೂ ಮರೆಸುವಷ್ಟು ಪ್ರೀತಿ ವಾತ್ಸಲ್ಯನ ನೀನ್ ತುಂಬಿಸ್ಬಿಟ್ಟೆ. ನಿನ್ನಂತ ಅಕ್ಕನ ಪಡೆಯೋಕೆ ನಾನು ಎಷ್ಟು ಪುಣ್ಯ ಮಾಡಿದ್ನೋ. ಪುಣ್ಯ ನಂಬಲ್ಲ ಯಶು, ನಾವು ಬೀದಿ ಪಾಲಾಗಿದ್ದಾಗ ನಮ್ಮನ್ನ ಉಳಿಸಿ ಈ ಮಟ್ಟಕ್ಕೆ ಬೆಳೆಸಿದ್ರಲ್ಲ ಈ ಊರಿನ ಜನ, ಇವ್ರ ತಂದೆ. ಅಂದಾಗೆ ನಿಮ್ಮ ಅಪ್ಪನ ವಿಷಯ ಏನಾಯ್ತು ಗೊತ್ತಾಗ್ಲಿಲ್ವಲ್ಲ, ಬಹುಶಃ ನಾವೆಲ್ಲ ಹುಡುಕಿದ್ರೆ. ಬೇಡ ರಮೇಶ್, ಅವನಿಂದ ನಮ್ಗೀಗ ಸಿಕ್ಕಿರೋ ಪ್ರತಿಫಲನೇ ಸಾಕು, ಅವನ್ ಸಿಕ್ತೇ ಹೋದ್ರೆ ಒಳ್ಳೇದು.